ಸರ್, ಲಾರೆನ್ಸ್ ಅವ್ರ ವೈಫ್ ವಿನೋದ್ ನಿಮ್ಮನ್ನ ನೋಡಕ್ ಬಂದಿದ್ದಾರೆ. ಬರ ಕೇಳು ಸರ್. ಹಾ, ನಮಸ್ಕಾರ ಸರ್. ಹಾ ವಿನೋದ್, ಆದ್ರೂ ನಿಮ್ಮಿಂದ ನಮ್ಗೆ ಕೆಲಸ ಸ್ವಲ್ಪ ಕಮ್ಮಿ ಆಯ್ತು. ಇಲ್ಲ ವೇಣುಗೋಪಾಲ್ ಸರ್, ಅದು ನನ್ನ ಜವಾಬ್ದಾರಿನೂ ತಾನೆ. ಸಾರ್ ಹೇಳಿದ್ ನಿಜಾನೇ, ವಿನೋದ್ ಇದ್ರಿಂದ ಕೆಲಸ ಎಲ್ಲ ಈಸಿಯಾಗಾಯ್ತು. ಲಾರೆನ್ಸ್ ಎಲ್ಲಿದ್ದಾನೆ ಅಂತ ಕರೆಕ್ಟ್ ಆಗಿ ಟ್ರೈ ಮಾಡ್ತಾ ಇದೀವಿ, ಬೇಗ ಸಿಗ್ತಾನೆ ಅಂತ ನಂಬಿಕೆ ಇದೆ ಸರ್. ಹಾಗಿದ್ರೆ ಆ ವಿಚಾರಣೆಯಿಂದ ನಮ್ಮನ್ನ ಹೊರಗೆ ಬರೋದಕ್ಕೆ ನೀವು ಸ್ವಲ್ಪ ಸಹಾಯ ಮಾಡ್ಬೇಕು ಸರ್. ನಂದನ್ ಸರ್, ಇವ್ರದ್ದು ಸ್ಟೇಟ್ಮೆಂಟ್ ತಗೊಂಡು ಕಳಿಸಿ. ಎಸ್ ಸರ್. ಸರಿ ಸರ್, ಸರಿ ಹೋಗಿ ಬನ್ನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅಕ್ಕ, ಆಂಟಿ ಮೇಲೆ ಡ್ರೆಸ್ ಚೇಂಜ್ ಮಾಡ್ತಿದ್ದಾರೆ, ಬರ್ತಾರೆ. ಈ ವಾರದಲ್ಲೇ ಹೈದರಾಬಾದಲ್ಲಿ ಕೆಲಸಕ್ಕೆ ಜಾಯಿನ್ ಆಗಬೇಕು. ಟಿಕೆಟ್ಸ್ ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡಿದ್ದಾಯ್ತು. ಈ ಲಾರೆನ್ಸ್ ಅಂಕಲ್ ವಿಷಯ ಯೋಚನೆ ಮಾಡೋಷ್ಟೊಳಗಡೆ ಆಗ್ಬಿಡುತ್ತೆ, ಅಲ್ಲಿಂದ ಏನೂ ನಂಬಕ್ಕೆ ಆಗ್ತಿಲ್ಲ. ಅವ್ನು ತಗೊಂಡಿದ್ದ ಗಂಜಾನೇ ಅವನ್ನ ಈ ಸ್ಥಿತಿಗೆ ತಂದಿದ್ದು. ಮರ್ಲಿನ್ ಎಕ್ಸಾಮ್ ಟೈಮ್ ಬಂದ್ಬಿಡ್ತಲ್ವಾ, ಇನ್ಮೇಲೆ ಕ್ಲಾಸಿಗೆ ರೆಗ್ಯುಲರ್ ಆಗಿ ಹೋಗ್ಬೇಕು. ಸರಿ ಆಂಟಿ. ನನ್ನ ಬಗ್ಗೆ ಬಿಡಿ, ಸ್ವಂತ ಮಗಳ ಬಗ್ಗೆ ಆದ್ರೂ ಯೋಚನೆ ಬೇಡವಾ? ಟೀ ತಗೋಮ್ಮ. ಬೇಡ ಆಂಟಿ. ರೋಶ್ನಿ, ಇನ್ನ ಟ್ರೈನಿಗೆ 1 hour ಮಾತ್ರ ಬಾಕಿ ಇರೋದು. ಹೋಗ್ಬೇಕಾದ್ರೆ ಟ್ರಾಫಿಕ್ ಇದ್ರೆ ಕಷ್ಟ ಆಗುತ್ತಲ್ವಾ? ನೀವೆಲ್ಲ ರೆಡಿ ಆದ್ರಾ? ನಾನ್ ರೆಡಿ. ನಾವು ಬರ್ತೀವಿ. ಓ ಬೇಡ ರೋಶ್ನಿ, ನಾವೇ ಡ್ರಾಪ್ ಮಾಡಿ ಹೋಗ್ತೀವಮ್ಮ. ಜೋಸೆಫ್ನ ಅಕ್ಕನ ಸ್ಟೇಷನ್ ಅಲ್ಲಿ ಬಿಟ್ಬಾ. ರೀಚ್ ಆದ ತಕ್ಷಣ ಕಾಲ್ ಮಾಡಿ. ರೀಚ್ ಆದ ತಕ್ಷಣ ಕಾಲ್ ಮಾಡ್ತೀನಿ. ನೀನೇನು ಯೋಚನೆ ಮಾಡ್ಬೇಡ, ಅಪ್ಪ ವಾಪಸ್ ಬರ್ತಾರೆ, ನಾನು ಬೇಡ್ಕೋತೀನಿ. ಮಲಿನ್, ಚೆನ್ನಾಗಿ ಓದ್ಬೇಕು. ಎಲ್ಲದಕ್ಕೂ ನಾನೇ ಕಾರಣ ತಾನೆ. ಸಾರಿ ರೋಶ್ನಿ. ಹಾಗೆಲ್ಲ ಹೇಳ್ಬೇಡಿ ಅಕ್ಕ. ಸರಿ, ನೀವಿನ್ನು ಹೊರಡಿ. ಮರ್ಲಿನ್, ಡ್ರೆಸ್ ಅಲ್ಟಿಮೇಟ್ ಆಗಿದೆ. ಅಮ್ಮ ಸೆಲೆಕ್ಷನ್. ನಿನ್ನ ನೋಡ್ತಿದ್ರೆ ಹಾಗೆ ನಾಯರ್ ಹುಡುಗಿ ತರ ಇದೆಯಾ. ಅಂಕಲ್, ನಿಮ್ ಡ್ರೆಸ್ ಚೆನ್ನಾಗಿದೆ. ಇವತ್ತು ನಮ್ ಸ್ಕೂಲಲ್ಲಿ ಆನ್ಯುವಲ್ ಡೇ ಇತ್ತು, ನಾನೇ ಆನ್ಯುವಲ್ ಮಾಡ್ತಿರೋದು, ಅದಕ್ಕೆ ಈ ತರ ಡ್ರೆಸ್. ಹಾಗಿದ್ರೆ ಸೆಲೆಬ್ರೇಟ್ ಮಾಡೋಣ. ನಿಮ್ಗೆ ಯಾವ ಐಸ್ ಕ್ರೀಮ್ ಬೇಕು? ಚೋಕೋಬಾರ್ ಅಣ್ಣ, 3 ಚೋಕೋಬಾರ್. ಅಯ್ಯೋ, ನನಗೆ ಬಿಡಮ್ಮ. ಹಾಗೆಲ್ಲ ಆಗಲ್ಲ ಅಂಕಲ್, ನೀವು ತಿನ್ಬೇಕು. ತಗೊಳ್ಳಿ. ಈ ಜಾಗಕ್ಕೆ ನೀನು ಮುಂಚೆನೆ ಬಂದಿದ್ಯಾ? ಇಲ್ಲ ತಾನೆ, ಇದು ಮೊದಲ ಸರಿ. ಈ ಜಾಗಕ್ಕೆ ನಾವು ಫಸ್ಟ್ ಟೈಮ್ ಬರ್ತಿದೀವಲ್ಲ. ಹೌದು ಹೌದು, ಈ ಜಾಗ ತುಂಬಾ ಚೆನ್ನಾಗಿದೆ. ರೋಶ್ನಿ ತಾನೆ? ಹೌದು. ಲಾರೆನ್ಸ್ ಅವ್ರ ವೈಫ್ ತಾನೆ? ಏನೋ ನಿನ್ಗೆ ನಾಚಿಕೆನೇ ಇಲ್ವೇನೋ? ಯಾಕೆ? ಲಾರೆನ್ಸ್ ಸತ್ತೋಗ್ಬಿಟ್ಟಿಲ್ಲ, ಅವ್ನ ಹೆಂಡತಿನ ಕರ್ಕೊಂಡು ಈ ತರ ಸುತ್ತಾಡೋದಕ್ಕೆ. ನೀವೇನೋ ಮಾತಾಡ್ತೀರಲ್ಲ, ನೋಡೋದಕ್ಕೇನೋ ಇಷ್ಟು ಡೀಸೆಂಟ್ ಆಗಿ ಕಾಣಿಸ್ತೀಯಾ? ನೀವು ಬನ್ನಿ. ಸಾರಿ ಸರ್. ಇನ್ನೊಬ್ಬನ ಹೆಂಡತಿ ಜೊತೆ ಸುತ್ತ ಇದ್ಯಾ? ನೀ ಹೋಗೋಣ ಬನ್ನಿ. ನಿನ್ ಕೈಲಾದ್ರೆ ನೀನು ಅವಳ ಮದ್ವೆ ಆಗಿ ಬದುಕ್ಬೇಕು. ಬನ್ನಿ. ಹೇ ಬಿಡಲೇ. ತಗೋ. ನೋಡು, ಆ ಬ್ರೋಕರ್ ಸದಾಶಿವ ಕಾಲ್ ಮಾಡಿದ್ದ, ಆ ರಾಮನಗರದವನು. ನೀನ್ ಯಾವಾಗ ಫ್ರೀ ಆಗ್ತೀಯ ಹೇಳೋ, ನಾವು ಹೋಗಿ ಆ ಹುಡುಗಿನ ನೋಡೋಣ. ಏನಾಯ್ತಪ್ಪ? ನೀನ್ ಸುಂದರಮ್ಮ? ಹೌದು, ಈಗ ಮಕ್ಕಳ ಬಗ್ಗೆ ಮಾತಾಡೋದಾ? ಅಷ್ಟೊಂದು ವಯಸ್ಸಾಗಿಲ್ಲ. ಇವನ್ ಯಾಕೆ ಹೀಗ ಆಡ್ತಿದ್ದಾನೆ? ನೀವೇನು ಹೇಳಕ್ ಬರ್ಬೇಡಿ, ಯಾವಾಗ್ಲೂ ಉಪದೇಶ ಕೊಡಕ್ ಬರ್ತೀರಾ. ಯಾಕೆ ಹಿಂಗ್ ತಲೆ ತಿಂತಾ ಇರ್ತೀರಾ? ಎಲ್ಲಾದ್ರೂ ಹಾಳಾಗೋಗಿ. ಇವನ್ಗೆ ಏನಾಯ್ತಪ್ಪ? ಈ ಮನೇಲಿ ಇರ್ಬೇಕು ಅಂತ ನನಗೆ ಅನಿಸ್ತಾ ಇಲ್ಲ. ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ವಲ್ಲ, ನಿಂಗೇನು ಹುಚ್ಚ?
ಅಮ್ಮ, ನೀನ್ ಯಾಕೆ ಒಬ್ಳೆ ಕೂತಿದ್ಯೋ? ಏನು ಇಲ್ಲ ಮಗಳೇ. ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡು, ನಾನ್ ಸ್ವಲ್ಪ ಹೊತ್ತು ಒಬ್ಳೇ ಇರ್ತೀನಿ, ನೀನ್ ಹೋಗು. ನೀನ್ ಹೋಗಿ ಓದ್ಕೋ. ಅವಾಗ ಅವಾಗ ಮದ್ವೆ ಬಗ್ಗೆ ಹೇಳಿ ನಿನ್ ಮನ್ಸು ನೋಯಿಸೋದು ತಪ್ಪು ಅಂತ ಗೊತ್ತು. ಎಲ್ಲ ವಿಚಾರನ್ನು ತಿಳಿದು ನೀನ್ ಅದನ್ನ ಸರಿಯಾಗಿ ಮಾಡ್ತಿ ಅನ್ನೋದು ಈ ನಿನ್ ತಾಯಿಗ್ ಗೊತ್ತು. ಮಗನೇ, ಯಾವಾಗ್ಲೂ ನಿಂಗ್ ಬಡ್ಸಕ್ಕೆ ನಾವಿರಲ್ಲಪ್ಪ. ನಮ್ ಕಾಲ ಮುಗದ್ಮೇಲೆ ನೀನ್ ಒಂಟಿ ಆಗ್ಬಾರ್ದು. ಈ ಪ್ರಪಂಚ ನಾವ್ ಅನ್ಕೊಂಡ್ರಂಗಿಲ್ವಲ್ಲ, ನಾವ್ ಪ್ರೀತಿಯಿಂದ ನಡ್ಕೊಂಡ್ರು ಅದ್ ನಮ್ಗೆ ವಾಪಸ್ ಸಿಗೋದಿಲ್ಲ. ಅಮ್ಮ ಈ ಕಡೆ ಬಂದು ಕೂತ್ಕೊಳ್ಳಿ. ಇನ್ನು ಮುಂದೆ ನಿಮ್ಗೆ ಕಷ್ಟ ಕೊಡಕ್ಕೆ ಇಷ್ಟಪಡಲ್ಲ. ನೀನೊಂದು ಹಾಡು ಹೇಳಮ್ಮ. ಹಾಡಮ್ಮ, ನೀನು ನೀವು ಹಾಡಬೇಕು, ಹಾಡಿ ಮತ್ತೆ. ಸರಿ, ಹಂಗಂದ್ರೆ ಮೂರು ಜನ ಸೇರಿ ಹಾಡ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾದರ, ಆದರೆ ತಂದ ವರದಿಂದ ಬಳ್ಳಿ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾದರ, ಲಾರೆನ್ಸ್, ಆಗಿದ್ದೆಲ್ಲ ಆಯಿತು ಬಿಡು. ನಮ್ಗಳ ಬಗ್ಗೆ ಎಲ್ಲ ಯೋಚನೆ ಮಾಡಿ ನೀನು ತಲೆ ಕೆಡಿಸೋಬಿಡ. ನೀನು ಬಾ, ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡು. ಹ್ಞೂ, ಬಾ ಬಾ. ಮಗಳೇ, ಅಪ್ಪ, ಮಗಳೇ, ಮಗಳೇ, ಈಗ್ಲಾದ್ರೂ ನನ್ನ ಕ್ಷಮಿಸ್ತೀಯ? ಮಗನೇ, ಲಾರೆನ್ಸ್, ಎಲ್ಲಪ್ಪ ಹೋಗಿದ್ದೆ. ಅಮ್ಮ, ಸಾರಿ ಅಮ್ಮ. ಲಾರೆನ್ಸ್, ಐ ಆಮ್ ಸಾರಿ. ರೋಸ್, ಆಯ್ತು.
ರೋಶ್ನಿ, ಅಣ್ಣನ ಮೇಲ್ ಕರ್ಕೊಂಡು ಹೋಗು. ಲಾರೆನ್ಸ್ ಅಣ್ಣ ಮೇಲ್ ಹೋಗಿ. ಮೇಲ್ ಹೋಗಿ ಅಣ್ಣ. ಬಾ ಮಾಲಿನಿ.